ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಟೊಮೆಟೊ ಅಥವಾ ಯಾವುದೇ ರೀತಿಯ ವೆಜಿಟೇಬಲ್ಸ್ನ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಬೆಳೀತಾರೆ. ಯಾವುದೇ ರೈತ ಆಗಿರಲಿ, ಆತನ ಮೈಂಡ್ನಲ್ಲಿ ಎರಡು ಥಾಟ್ಸ್ ಇದ್ದಿರುತ್ತೆ. ಒಂದು, ಆತ ಬೆಳೆಯುತ್ತಿರುವಂಥ ಬೆಳೆ ಚೆನ್ನಾಗಿ ಬರಬೇಕು, ಆಮೇಲೆ ಬೆಳೆದಾದ್ಮೇಲೆ ಅದಕ್ಕೆ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಚೆನ್ನಾಗಿ ಸಿಗಬೇಕು. ಈ ಎರಡು ಥಾಟ್ಗಳನ್ನು ಇಟ್ಕೊಂಡು ಬಹಳಷ್ಟು ರೈತರು ಬೆಳೆಗಳನ್ನು ಬೆಳೀತಾರೆ. ಅದೇ ರೀತಿ ಇಲ್ಲೊಬ್ಬ ರೈತರು ಟೊಮೆಟೊನ ಬೆಳೆಸಿದ್ದಾರೆ. ಅವರ ಒಂದು ಜರ್ನಿ ಹೇಗಿತ್ತು, ಅವರು ಯಾವ ರೀತಿ ಈ ಟೊಮೆಟೊನ ಬೆಳೆಸಿದ್ದಾರೆ, ಅವರಿಗೆ ಮಾರ್ಕೆಟ್ನಲ್ಲಿ ಯಾವೆಲ್ಲ ರೇಟ್ ಸಿಗ್ತಿದೆ, ಅದರಿಂದ ಅವರಿಗೆ ಆದಾಯವಾಗ್ತಿದೆಯೋ ಅಥವಾ ಆಗ್ತಿಲ್ವೋ, ಎಲ್ಲ ಒಂದು ವಿವರಣೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ಬಂಪರ್ ಬೆಳೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಟೊಮೆಟೊ ಬೆಳೆ, ಇದನ್ನು ನಾವು ಜೂಜ್ ಬೆಳೆ ಅಂತ ಪರಿಗಣಿಸಬಹುದು. ಯಾಕಂದರೆ ಈ ಬೆಳೆ ಕೈ ಹಿಡಿದ್ರೆ ರೈತ ಲಕ್ಷಾಧಿಪತಿ. ಅಂತಹ ಬೆಳೆ ಬಗ್ಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀವಿ. ಕೊನೆಯವರೆಗೂ ಈ ವಿಡಿಯೋನು ಸ್ಕಿಪ್ ಮಾಡಬಹುದು. ಮೊದಲು ಜಮೀನಿನಲ್ಲಿ ಕೊಟ್ಟಿಗೆ ಗೊಬ್ಬರ ಸುಮಾರು 1 ಎಕರೆಗೆ 10 ಟ್ರೈಲಿ ಹಾಕಬೇಕು. ಅದರ ಜೊತೆಗೆ ಟ್ರೈಕೋಡರ್ಮಾ ಹಾಗೂ ಸುಡಾಮನಸ್ ಎಕರೆಗೆ 5 ಕೆಜಿ ಹಾಕಿ ಚೆನ್ನಾಗಿ ಉಳುಮೆ ಮಾಡಬೇಕು. ಮೊದಲನೆಯದಾಗಿ ನಾವು ಟೊಮೆಟೊ ಬೆಳಿಬೇಕಾದ್ರೆ ಯಾವ ರೀತಿ ಮಣ್ಣು ಇರಬೇಕು, ನೀರು ಬಸಿದು ಹೋಗುವಂಥ ಜಮೀನು ಇರಬೇಕು. ಕಪ್ಪು ಮಣ್ಣು, ಜೇಡು ಮಣ್ಣು, ಕೆಂಪು ಮಿಶ್ರಿತ ಮಣ್ಣಿನಲ್ಲಿ ಕೂಡ ಬೆಳೆಯಬಹುದು. ಮೊದಲಿಗೆ ಭೂಮಿ ಚೆನ್ನಾಗಿ ರೆಂಟೆ ಕುಂಟೆ ಮಾಡಿ ನೆಲವನ್ನು ಚೆನ್ನಾಗಿ ಉಳುಮೆ ಮಾಡಿ ನೆಲ ಹದಗೊಳಿಸಬೇಕು. ತದನಂತರ ಪವರ್ ಟಿಲ್ಲರ್ನಿಂದ 4 ಫೂಟ್ 5 ಇಂಚ್ ಫೂಟದಂತೆ ಬೆಡ್ ನಿರ್ಮಾಣ ಮಾಡಿಕೊಳ್ಳಬೇಕು. ಆಮೇಲೆ ಬೆಡ್ ಮೇಲೆ ಹನಿ ನೀರಾವರಿ ಅಳವಡಿಸಬೇಕು. ಬೆಡ್ ಮೇಲೆ ಮಲ್ಚಿಂಗ್ ಪೇಪರ್ ಹೊದಿಕೆ ಹಾಕಬೇಕು. ಮಲ್ಚಿಂಗ್ ಪೇಪರ್ ಮೇಲೆ 30 ಸೆಂಟಿಮೀಟರ್ಗೆ ಹೋಲ್ ಹಾಕಬೇಕು. ಈ ಥರದ ತಯಾರಿ ಆದಮೇಲೆ ನಾವು ಟೊಮೆಟೊ ಸಸಿಯನ್ನು 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡುವ ಮುನ್ನ ನರ್ಸರಿಯಲ್ಲಿರುವ ಸದೃಢವಾದಂಥ ಸಸಿಗಳನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಸಸಿಗಳು ಆಯ್ಕೆ ಬಹಳ ಮುಖ್ಯವಾದಂಥ ಇಲ್ಲಿ ಪಾತ್ರ ವಹಿಸುತ್ತದೆ. ರಸಾವರಿ ಗೊಬ್ಬರ ಡ್ರಿಪ್ ಮುಖಾಂತರ ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ಕೊಡ್ತೀವಿ. ನಾಟಿ ಮಾಡಿದ 2ನೇ ದಿವಸ ಮೆಂಕೋಜಿಬ್ ಅಂದರೆ M45 ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ದಂತೆ ಹಾಕಿ ಪ್ರತಿ ಗಿಡದ ಬುಡಕ್ಕೆ 50 ml ಡ್ರಿಂಚಿಂಗ್ ಮಾಡಬೇಕು. ನಾಟಿ ಮಾಡಿದ 4ನೇ ದಿವಸ ಇಮಿಡಾಕ್ಲೋರೋಫೈಡ್ ಸಿಂಪರಣೆ ಮಾಡಬೇಕು. ಸಸಿ ಹಚ್ಚಿ 10 ದಿನಗಳ ನಂತರ 12/61/0 ಪ್ರತಿ ಎಕರೆಗೆ 5 ಕೆಜಿ, ಅದರ ಜೊತೆಗೆ ಹುಮಿಕ್ ಅಸಿಡ್ 1 ಲೀಟರ್ ಕೊಡಬೇಕು. 20 ದಿನಗಳ ನಂತರ 19/19/19 ಪ್ರತಿ ಎಕರೆಗೆ 5 ಕೆಜಿ, ಅದರ ಜೊತೆಗೆ ಸಲ್ಫರ್ 1 ಕೆಜಿ ಕೊಡಬೇಕು. ಚಳಿ ಇದ್ದರೆ ಸಲ್ಫರ್ 2 ಕೆಜಿ ಕೊಡಿ, ಇಲ್ಲವಾದರೆ 1 ಕೆಜಿ ಮಾತ್ರ ಕೊಡಿ. 30 ದಿನಗಳ ನಂತರ 13/0/45 ಪ್ರತಿ ಎಕರೆಗೆ 5 ಕೆಜಿ, ಅದರ ಜೊತೆಗೆ ಹುಮಿಕ್ ಅಸಿಡ್ 1 ಲೀಟರ್, ಕ್ಯಾಲ್ಸಿಯಂ ನೈಟ್ರೇಟ್ 3 ಕೆಜಿ ಕೊಡಬೇಕು. 40 ದಿನಗಳ ಹೂವು ಕಾಯಿ ಬಿಡುವ ಸಮಯ 12/61/0 2 ಕೆಜಿ, 0/52/34 3 ಕೆಜಿ ಕೊಡಬೇಕು. ಇದನ್ನೇ 60 ದಿವಸಗಳವರೆಗೆ 8 ದಿವಸಕ್ಕೊಮ್ಮೆ ಕೊಡ್ತಾ ಹೋಗಿ. ತದನಂತರ 0/52/34 2 ಕೆಜಿ, 8 ದಿವಸಕ್ಕೊಮ್ಮೆ ಮತ್ತೆ 0/50/3 ಕೆಜಿ ಕೊಡ್ತಾ ಹೋಗಿ. ನಿಮಗೆ ಒಳ್ಳೆ ಫಸಲು ಕಾಣ್ಬೋದು. ಇದಾದಮೇಲೆ ಬಿದಿರಿನ ಬಾಂಬು 5 ಫೂಟ್ ಉದ್ದ ಬಾಂಬುವನ್ನು ತಗೋಬೇಕು. ಪ್ರತಿ ಸಾಲಿನಲ್ಲಿ 6 ಫುಟಕ್ಕೆ ಒಂದು ಬಿದಿರಿನ ಬಾಂಬು ನೆಡಬೇಕು. ಅದಕ್ಕೆ ಜಿಐ ವೈರ್ ಬಿದಿರಿನ ಮೇಲೆ ಎಳೆಯಬೇಕು. ಈ ಥರದ ಸಸಿಗಳಿಗೆ ಆಧಾರವನ್ನು ಕೊಡಬೇಕಾಗುತ್ತೆ. ಟೊಮೆಟೊ ಬೆಳೆಯಲ್ಲಿ ಪ್ರಾಮುಖ್ಯತೆ ಬಳ್ಳಿ ಕಟ್ಟೋದು ಬಹಳಷ್ಟು ಪ್ರಾಮುಖ್ಯತೆ ಇರುತ್ತದೆ. ಯಾಕಂದರೆ ಇದರಲ್ಲಿ ತಮಗೆ ಕಾಣಿಸ್ತಾ ಇದೆ ನೋಡಿ, ಯಾಕಂದರೆ ಅದು ಅಗಲಾಗುವ ಸಾಧ್ಯತೆ ಇರ್ತದೆ, ಕಾಯಿಗಳ ಸಂಖ್ಯೆ ಹೆಚ್ಚಾಗಿ ಹಾಳಾಗುವ ಸಾಧ್ಯತೆ ಇರ್ತದೆ. ಅದಕ್ಕೆ ಈ ಥರ ನಮ್ಮ ಸುತ್ತಳಿಯಿಂದ ಈ ಥರ ನಾವು ಕಟ್ಟಬೇಕಾಗುತ್ತೆ. ಟೊಮೆಟೊ ಬೆಳೆಯಲ್ಲಿ ಬರುವಂಥ ರೋಗ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಬರುವಂಥ ರೋಗಗಳು ಕೀಟ, ಬೂದಿ ರೋಗ, ನರಜು, ಬೆಂಕಿ ರೋಗ, ಕಾಯಿ ಕೊರಕು ಹುಳ, ಇವೆಲ್ಲ ರೋಗಗಳನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡುವುದು, ರೋಗ ಬರುವ ಮುನ್ನ ಮುಂಜಾಗ್ರತೆಯಾಗಿ ಹೇಗೆ ಸಿಂಪರಣೆ ಕೈಗೊಳ್ಳುವುದಂತ ತಮಗೆ ಹೇಳ್ತಾ ಇದ್ದೀವಿ. ಇದರಲ್ಲಿ ಬಹಳಷ್ಟು ಭಾಳ 4-5 ಕೆಮಿಕಲ್ ಇದೆ. ಇಷ್ಟು ನೀವು ಯೂಸ್ ಮಾಡಿದರೆ ಸಾಕು, ಯಾವುದೇ ರೀತಿಯ ನಿಮಗೆ ರೋಗಗಳು ಕಾಣಿಸಿಕೊಳ್ಳೋದಿಲ್ಲ. ಮುಂಜಾಗ್ರತೆಯಾಗಿ ಇದನ್ನು
ತಾವು ಕಾಪಾಡ್ಕೊಳ್ಬೇಕು. ಇಮಿಡಾ ಕ್ಲೋರೋಪ್ರೈ ಅಂತ ಬರುತ್ತೆ, ಕೀಟ ನರ್ಜು ಈರುವಿಕೆ ಅದು ಅಲಿಕ ಅಂತ, ಇವು ಎರಡು ಮಿಕ್ಸ್ ಮಾಡಿ ನೀವು ಸಿಂಪರಣೆ ಮಾಡ್ಬೋದು. ಅದೇ ರೀತಿ ಬೂದಿ ರೋಗ ಹಾಗೂ ಬೆಂಕಿ ರೋಗ ಕಂಡು ಬಂದಲ್ಲಿ ವಾವಿಸ್ಟನ್ ಅಥವಾ M45 ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅದೇ ರೀತಿ ಮತ್ತೊಂದು ಧನುಸಾರ ಅಂತಿದೆ, ಅದು ಕೂಡ ಒಳ್ಳೆಯ ಕೀಟನಾಶಕ ಇದೆ, ಅದನ್ನು ಕೂಡ ನೀವು ತಾವು ಸಿಂಪರಣೆ ಮಾಡ್ಬೋದು. ಕಾಯಿ ಕೊರಕ ಹುಳಗಳು ನೀವು ಟೊಮೆಟೊ ಹಾರ್ವೆಸ್ಟಿಂಗ್ ಟೈಮಲ್ಲಿ ಬಹಳಷ್ಟು ಕಾಡುವುದಂದರೆ ಕಾಯಿ ಕೊರಕ ಹುಳ, ಕಾಯಿ ಕೊರಕ ಹುಳ ಕಾಡುವ ಟೈಮಲ್ಲಿ ತಾವು ಈ ಕೊರಾಜಿನ್ ಅಂತ ಒಂದು ಸಿಗುತ್ತೆ, ಕೊರಾಜಿನ್ ಕೂಡ ತಾವು ಉಪಯೋಗ ಮಾಡಬಹುದು. ಹೇಳಬೇಕಾದ್ರೆ ಮೊದಲಿಗೆ ನಮಗೆ 80th ದಿವಸಕ್ಕೆ ಕಟ್ ಆಫ್ ಸ್ಟಾರ್ಟ್ ಆಗಿತ್ತು, ಟೋಟಲ್ 120 ಡೇಸ್ ಆಗಿದೆ. ಈಗ ಒಂದು ಎಕರೆಗೆ ಸುಮಾರು ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಗಲ, 4 ಫೂಟ್ 5 ಫೂಟ್ ಅಂತರದಲ್ಲಿ 3948 ಸಸಿಗಳು ಬೇಕಾಗುತ್ತವೆ. ಒಂದು ಗಿಡದಿಂದ ನಮಗೆ ಸರಿ ಸುಮಾರು ಚೆನ್ನಾಗಿ ಬೆಳೆದರೆ 10 kg ಪ್ರತಿ ಗಿಡದಿಂದ ಪಡೆಯಬಹುದು. ನಾವು ಒಂದು ಎಕರೆಯಲ್ಲಿ 35-40 ಟನ್ ಇಳುವರಿ ಪಡೆಯಬಹುದು. ಒಂದು ಎಕರೆಗೆ ಟೊಮೆಟೊ ಬೆಳೆಯಲ್ಲಿ ಖರ್ಚು ಎಷ್ಟು ಆಗುತ್ತೆ ಅಂತ ನೋಡೋದಾದರೆ ಗೊಬ್ಬರ, ಔಷಧ, ಸಸಿ ಗಿಡಗಳನ್ನು ಕಟ್ಟುವ ಆಳುಗಳು ಹೀಗೆ ಎಲ್ಲ ಸೇರಿ ಒಂದು ಗಿಡಕ್ಕೆ 40 ರೂಪಾಯಿ ಅಂತೆ, ಒಂದು ಎಕರೆಗೆ 3948 ಸಸಿಗಳು ಒಟ್ಟು ಎಲ್ಲ ಸೇರಿ ಒಂದು ಎಕರೆಗೆ ಟೊಮೆಟೊ ಬೆಳೆಯಬೇಕಾದರೆ ರೈತ ಬಾಂಧವರೇ 157,920 ರೂಪಾಯಿ ಖರ್ಚಾಗುತ್ತೆ. ಅದೇ ರೀತಿ ಇಳುವರಿ ನೋಡಿಬಿಟ್ರೆ 35 ಟನ್ ಪ್ರತಿ ಎಕರೆಗೆ ಸರಾಸರಿ 10,000 ರೂಪಾಯಿ, ಟನ್ ಹಿಡಿದ್ರೆ ಎಕರೆಗೆ 3,50,000 ರೂಪಾಯಿ ಲಾಭ ಬಂತು. ಇದರಲ್ಲಿ ಖರ್ಚು 157,920 ರೂಪಾಯಿ, ನಿವ್ವಳ ಲಾಭ 197,080 ರೂಪಾಯಿ. 120 ದಿವಸಗಳಲ್ಲಿ ಬೆಳೆ ದರದಲ್ಲಿ ಬದಲಾವಣೆ ಆದರೆ ಬಂಪರ್ ಬೆಳೆ ಅಂತ ಅನ್ನಬಹುದು. ರೈತರಿಗೆ ಎಲ್ಲ ಚೆನ್ನಾಗಿ ಬೆಳೆ ಬೆಳೆದು ಬರುವುದು ಕೊನೆಯದಾಗಿ ಮಾರ್ಕೆಟಿಂಗ್, ಎಲ್ಲಿ ಮಾಡಬೇಕು ಮಾರ್ಕೆಟಿಂಗು, ಯಾವ ಥರ ಮಾಡಬೇಕು. ಹೀಗಾಗಿ ರೈತರು ತೊಂದರೆಯಲ್ಲಿ ಸಿಲುಕ್ತಿದ್ದಾರೆ. ಆದರೂ ಕೂಡ ನಮಗೆ ಈ ಟೊಮೆಟೊ ಬೆಳೆಯೋದರಿಂದ ನಮಗೆ ಮಾರ್ಕೆಟಿಂಗ್ ಭಾಳ ತುಂಬ ಸುಲಭವಾಗಿ ಕಾಣ್ತಾ ಇದೆ. ಸಮೀಪದ ದಲ್ಲಾಳಿಗಳು ಬರ್ತಾ ಇದ್ದಾರೆ, ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಇತ್ತಂದರೆ ದಲ್ಲಾಳಿಗಳು ಕೂಡ ಹುಡುಕೋದು ಬರ್ತಾರೆ. ಅದೇ ರೀತಿ ಈಗ ಗೋವಾ, ಬಾಂಬೆ ಕಡೆ ಹೋಗ್ತಾ ಇದೆ ಟೊಮೆಟೊ, ಅವರು ನಮ್ಮ ದಲ್ಲಾಳಿಗಳು ನಮ್ಮ ಹೊಲಕ್ಕೆ ಬಂದು ನೇರವಾಗಿ ಯಾವುದೇ ಖರ್ಚ ವೆಚ್ಚ ಟ್ರಾನ್ಸ್ಪೋರ್ಟ್ ಇಲ್ಲದೇ ಖರೀದಿ ಮಾಡ್ತಾ ಇದ್ದಾರೆ. ರೈತರಿಗೆ ಒಂದು ಏನು ಹೇಳೋದಪ್ಪ ಅಂದರೆ ನಮ್ಮ ಹತ್ರ ಕ್ವಾಲಿಟಿ ಮಟ್ಟಲ್ಲಿರಬೇಕು, ಆ ಕ್ವಾಲಿಟಿ ಇದ್ದರೆ ನಮ್ಮ ದಲ್ಲಾಳಿಗಳು ನಮ್ಮನ್ನು ಹುಡುಕೋದು ಬರ್ತಾರೆ. ಎಲ್ಲ ರೈತ ಬಾಂಧವರಿಗೆ ಒಂದು ಸಲ ಟೊಮೆಟೊ ಬೆಳೆಯಿರಿ ಅಂತ ನನ್ನ ಆಶಾಭಾವನೆ, ನನ್ನ ಹೊಲದಲ್ಲಿ ಬೆಳೆದ ಸ್ವಂತ ಅನುಭವ ಹಂಚುವ ಪ್ರಯತ್ನ ಮಾಡಿದ್ದೀನಿ. ಧನ್ಯವಾದಗಳು ಎಲ್ಲ ಅನ್ನದಾತರಿಗೆ.